ಮೇಷರಾಶಿಯವರಿಗೆ ಇವತ್ತು ಇನ್ನಿಲ್ಲದ ನೆಮ್ಮದಿ ಸಿಗುವಂತಹ ಸಾಧ್ಯತೆಗಳು ಉಂಟು. ಒಳ್ಳೆ ಖುಷಿಯಾಗಿ ಪಟ್ಟ ಕಷ್ಟಕ್ಕೆ ಅದರದ್ದು ಫಲ ಸಿಕ್ಕಿದರೆ ಎಂಥ ಅದ್ಭುತವಾದ ನೆಮ್ಮದಿ ಸಿಗುತ್ತೆ ಅಂದರೆ ಅತ್ಯಾದಿಗಳು ಸಿಗುತ್ತೆ. ಅದಕ್ಕಾಗಿ ಶ್ರೀರಾಮಚಂದ್ರ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಒಳ್ಳೆಯದು. ವೃಷಭ ರಾಶಿಯವರೇ, ನಿಮ್ಮ ಕೀರ್ತಿ, ನಿಮ್ಮಲ್ಲಿರುವ ಪ್ರತಿಭೆ, ನೀವು ಮಾಡುವ ಕೆಲಸ ಕಾರ್ಯ ಎಲ್ಲವೂ ಸ್ಪಷ್ಟವಾಗಿ ಚೆನ್ನಾಗಿ ಆಗ್ತದೆ. ಅದಕ್ಕಾಗಿ ಆ ಕೀರ್ತಿ ಸಂಪಾದನೆ ಅನ್ನೋದು ಸಾಮಾನ್ಯ ಅಲ್ಲ. ಅದಕ್ಕಾಗಿ ದುರ್ಗಾ ಪ್ರಾರ್ಥನೆ ವಿಶೇಷವಾಗಿ ಮಾಡಿಕೊಳ್ಳಿ. ಒಳ್ಳೆಯದು. ಮಿಥುನ ರಾಶಿಯವರಿಗೆ ಸಹಾಯ ಪಡಿಬೇಕಾದಂಥ ದಿನ. ನೀವು ಯಾರಿಗಾರು ಮಾಡಬೇಕಾಗ್ತದೆ, ನಿಮಗೆ ಅಲ್ಲಿಂದಾರು ಸಹಾಯ ಕೇಳಬೇಕಾಗ್ತದೆ, ಅದು ಈಡೇರುವ ಸಾಧ್ಯತೆಗಳು ಜಾಸ್ತಿ ಉಂಟು. ಇದಕ್ಕೆ ಗಣಪತಿಯನ್ನು ವಿಶೇಷವಾದ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದು. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಸಲಹೆ ತಗೊಳ್ಳಿ. ನೀವೇನೋ ಹೊಸ ವಿಷಯಕ್ಕೆ ಕೈ ಇಟ್ಟಿದ್ದೀರಿ, ಒಳ್ಳೆಯದಾಗ್ತದೋ ಏನು ಎತ್ತ ನೋಡಿಕೊಂಡು ಕಾರ್ಯ ಮಾಡಿ, ಒಳ್ಳೆಯದಾಗ್ತದೆ. ಆ ಸಲಹೆಗೆ ನಿಮಗೆ ಇಷ್ಟು ಒಳ್ಳೆಯ ಸಲಹೆ ಸಿಗಬೇಕಾದ್ರೆ ನೀವು ಇವತ್ತು ಮುಖ್ಯ ಹನುಮಂತ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಒಳ್ಳೆಯದು. ಸಿಂಹರಾಶಿಯವರಿಗೆ ಏನೋ ಮಾತಾಡಿ ಏನೋ ಅನ್ಲಿಕ್ಕೆ ಹೋಗಿ ವಿರೋಧ ಕಟ್ಟಿಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇದೆ. ಎಚ್ಚರ ವಹಿಸಿ. ಮಾತು ಜಾಸ್ತಿ ಆಗ್ತಾ ಇದೆ, ಸೈಲೆಂಟ್ ಆಗಿಬಿಡಿ. ಬೇಡ ಬೇಡ, ಇರಾಗಲೇ ಬೇಡ, ನಾಳೆ ನೋಡೋಣ ಅಂತನ್ನುವಂಥದ್ದು. ವಿರೋಧ ಆಗದೆ ಚೆನ್ನಾಗಿದ್ದರೆ ಏನು ತೊಂದರೆ ಇಲ್ಲ, ಆಗುವ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೆ ನೀವು ಮುಖ್ಯ ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ಇವತ್ತೇನೋ ಕಿರಿಕಿರಿ ಹಿಂಸೆ, ಮನೆಯಲ್ಲಿ ಹೊರಗಡೆ ಆಫೀಸು ಎಲ್ಲೇ ಆದರೂ ಕಿರಿಕಿರಿ ಸ್ವಲ್ಪ ಹಿಂಸೆಗಳನ್ನು ತೆಗೆದುಕೊಳ್ಬೇಕಾದ ಪರಿಸ್ಥಿತಿ ಬರ್ತದೆ. ಧೈರ್ಯದಿಂದ ನಿಭಾಯಿಸಿ. ದೇವರ ಅನುಗ್ರಹ ನಿಮ್ಮ ಮೇಲಿದೆ. ರಂಗನಾಥ ದೇವರ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದು. ತುಲಾರಾಶಿಯವರಿಗೆ ಏನೋ ಜಗಳ ಕಲಹ ಪ್ರಿಯ ಅಂತನ್ನುವಂಗೆ ಜಗಳಕ್ಕೆ ಇವತ್ತು ನಿಂತು ಬಿಡುವ ಸಾಧ್ಯತೆ ಉಂಟು. ಜಗಳ ಆಡಬೇಡಿ, ಏನೇ ಆಗಲಿ ನೋಡಿ ಮಾತಿಂದ ತಾನೇ ಜಗಳ. ಮಾತೇ ಬೇಡ, ಎಷ್ಟು ಬೇಕಷ್ಟು ಹಲೋ ಹಲೋ ಹೋರಿ ಮುಗೀತು, ಅಷ್ಟರಲ್ಲೇ ಬಿಟ್ಬಿಡಿ, ಒಳ್ಳೆಯದಾಗುತ್ತೆ. ಜಗಳ ಆಗಿದ್ದರಿಂದ ಮನಸ್ಸಿನ ಕ್ಲೇಶ, ಬುದ್ಧಿನಾಶ ಹೀಗೆಲ್ಲ ಆಗುತ್ತೆ. ರುದ್ರದೇವರ ಪ್ರಾರ್ಥನೆ, ಈಶ್ವರನ ಪ್ರಾರ್ಥನೆ ಚೆನ್ನಾಗಿ ಮಾಡಿ, ಯಾವ ಜಗಳನೂ ಆಗೋದಿಲ್ಲ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಟೆನ್ಷನ್ ಇದೆ, ಮರುವು, ಕೋಪ, ಕಾರ್ಯ ಆಗ್ತಿಲ್ಲ, ಏನೇನೋ ಯೋಚನೆ ಹೀಗೆಲ್ಲ ಬರುವ ಸಾಧ್ಯತೆಗಳು ಉಂಟು. ಕಾರ್ತಿವೀರ್ಯ ಅರ್ಜುನ ಅನ್ನೋ ಹೆಸರನ್ನು ವಿಶೇಷವಾಗಿ ಹೇಳ್ಕೊಳ್ಳಿ, ಈ ಟೆನ್ಷನೆಲ್ಲ ಕಡಿಮೆ ಆಗುತ್ತೆ. ಧನು ರಾಶಿಯವರಿಗೆ ನಿಮ್ಮ ಹಿಂದಿನ ನೆನಪು ಆಗುವ ಸಾಧ್ಯತೆ ಉಂಟು. ಸುಖವಾಗಿದ್ದವರು ನಾನು ಎಷ್ಟು ಕಷ್ಟಪಟ್ಟೆ ದೇವರೇ ಅಂತ, ಈಗ ಕಷ್ಟದಲ್ಲಿರೋರು ಹಿಂದಿನ ಸುಖವನ್ನು ಮತ್ತು ದೇವರ ನೆನಪನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಉಂಟು. ಅದಕ್ಕಾಗಿ ನೀವು ಇವತ್ತು ಮುಖ್ಯ ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗತ್ತೆ. ಇನ್ನು ಮಕರ ರಾಶಿಯವರಿಗೆ ನಿಮ್ಮ ಕೀರ್ತಿ, ನಿಮ್ಮಲ್ಲಿರುವ ಪ್ರತಿಭೆ, ನೀವು ಮಾಡುವ ಕೆಲಸ, ಉತ್ತಮ ಕಾರ್ಯಗಳು ಎಲ್ಲವೂ ದೇವರ ನಿಮಗೆ ಅನುಗ್ರಹವನ್ನು ಜಾಸ್ತಿ ಮಾಡಿಸಿಕೊಡ್ತಾನೆ. ತಿರುಪತಿಯ ಶ್ರೀನಿವಾಸನ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ, ಎಲ್ಲವೂ ಶುಭ ಆಗುತ್ತೆ. ಕುಂಭರಾಶಿಯವರಿಗೆ ನೀವು ಇವತ್ತು ಯಾರಿಗಾದರೂ ದೊಡ್ಡವರು ಆಗಿದ್ದರೆ ಚಿಕ್ಕವರಿಗೆ ಹರಿಸಬೇಕು. ಶತಮಾನಂ ಭವತಿ ಶತಾಯುಃ ಪುರುಷತ್ ಸತೇಂದ್ರಿಯೇ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಸತ ಸಂವತ್ಸರಂ ದೀರ್ಘಮಾಯು. ಮನಸ್ಸಿನಿಂದ ಹರಿಸಿ. ಆ ಮಕ್ಕಳು ಚಿಕ್ಕವರು ದೊಡ್ಡ ಎಲ್ಲರೂ ಉದ್ಧಾರ ಆಗಲಿ ನಿಮ್ಮ ಮಾಡಿದ ತಪಸ್ಸಿನಿಂದ. ಅದಕ್ಕಾಗಿ ನೀವು ಇವತ್ತು ರುದ್ರದೇವರ ಪ್ರಾರ್ಥನೆ ಮಾಡಿಕೊಂಡು ಹರಿಸಿಬಿಡಿ. ಒಳ್ಳೆಯದು. ಕಡೆಯದಾಗಿ ಮೀನರಾಶಿಯವರಿಗೆ ಒಳ್ಳೆ ಭ್ರಮೆಗೆ ಒಳಗಾಗುವ ಸಾಧ್ಯತೆ. ಏನೋ ಗಾಬರಿ, ಏನೋ ತೊಂದರೆ ಆಗ್ತದೆ, ಏನೂ ಆಗಲ್ಲ. ದೇವರ ಚಿತ್ತ ಹನ್ನೆರ ಚಿತ್ತಕ್ಕೆ ಬಂದದ್ದು ಲವಲೇಸ ನಡೆಯೋದು, ಹರಿಚಿತ್ತ ಸತ್ಯ ಅನ್ನುವಂಗೆ ಆ ಭ್ರಮೆಗೆ ಒಳಗಾಗಬೇಡಿ, ಇರಲಿ. ಅಂಥವೆಲ್ಲ ಇರ್ತದೆ ಮನುಷ್ಯನಿಗೆ ಅಂದರೆ, ನೂರೆಂಟು ತೊಂದರೆಗಳು, ಒಳ್ಳೆಯದು ಕೆಟ್ಟದು ಎಲ್ಲವೂ ಬರ್ತದೆ. ಆ ಭ್ರಮೆಗೆ ಒಳಗಾಗದೆ ಇದ್ದಂಗೆ ಹಯಗ್ರೀವ ದೇವರ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಂಕೃತಿ ಆಧಾರ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಯ ಹೇಳ್ಕೊಳ್ಳಿ. ಎಲ್ಲವೂ ಶುಭ ಆಗುತ್ತೆ ಅಂತ ಹೇಳ್ತಾ ದ್ವಾದಶ ರಾಶಿಯವರುಗಳಿಗೆ ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ, ಶ್ರೇಯಸ್ಸು ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಸಹಿತ ಪ್ರಾರ್ಥನೆಯನ್ನು ಮಾಡ್ತೀನಿ.